ಎಲ್ಲರಿಗೂ ನಮಸ್ಕಾರ. ಗೋಕಾಕ್ ತಾಲೂಕಿನಲ್ಲಿ ಬಂದು ನಾವು ಈ ಒಮಿಕ್ರಾನ್ ಉಲ್ಬಣಗೊಳ್ಳದೆ ಒಮಿಕ್ರಾನ್ ಉಲ್ಬಣಗೊಳ್ಳಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲ ತಾಲೂಕು ಆಫೀಸರ್ಸದ್ದು ಇವತ್ತು ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಇರ್ತದೆ. ಈ ಬಗ್ಗೆ ಸರ್ಕಾರದ ಮಾರ್ಗಸೂಚಿ ಇರೋದ್ರಿಂದ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ರೂಪುರೇಷೆಗಳನ್ನು ಮಾಡಿಕೊಂಡಿದ್ದೀವಿ. ನಾಳೆ ಮತ್ತು ನಾಡಿದ್ದು ಆಹಾರ ಮತ್ತು ದಿನಸಿ ಸಾಮಾನಿಗೆ ಸಂಬಂಧಪಟ್ಟಂಗೆ ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ನಾಳೆ ಮತ್ತು ನಾಡಿದ್ದು ದಿನಸಿ ಅಂಗಡಿಗಳು ಮತ್ತು ಹಣ್ಣು ತರಕಾರಿ ಡೈರಿ ಹಾಲಿನ ಭೂತಗಳು ಮಾಂಸ ಮತ್ತು ಮೀನು ಇವೆಲ್ಲವೂ ಪ್ರಾರಂಭ ಇರ್ತವೆ. ಇವನ್ನ ಬಿಟ್ಟು ಬೇರೆ ಯಾವ ಸರ್ವಿಸಸ್ಸು ಇರೋದಿಲ್ಲ. ತುರ್ತು ಮತ್ತು ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಈ ಇಷ್ಟು ಸೇವೆಗಳು ಬೆಳಗ್ಗೆ 12 ಗಂಟೆ ತನಕ ಇರ್ತವೆ. ಅದರ ನಂತರ ಎಲ್ಲ ಸೇವೆಗಳು ಬಂದಿರ್ತವೆ. 12 ಗಂಟೆ ನಂತರ ರಾತ್ರಿ 10 ಗಂಟೆ ತನಕ ಹಾಲಿನ ಸೇವೆ ಪ್ರಾರಂಭ ಇರ್ತದೆ ಮತ್ತು ರಾತ್ರಿ 10 ಗಂಟೆ ನಂತರ ತುರ್ತು ಮತ್ತು ಎಮರ್ಜೆನ್ಸಿ ಸರ್ವಿಸಸ್ಸು ಸ್ಟಾರ್ಟ್ ಇರ್ತವೆ. ಎಲ್ಲ ಉದ್ದಿಮೆಗಳು ಕಾರ್ಯಾಚರಣೆ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಆ ಉದ್ದಿಮೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಲೇಬರ್ಸ್ ಮತ್ತು ಅಧಿಕಾರಿಗಳು ಅವರು ತಮ್ಮದೇ ಆ ಉದ್ದಿಮೆಯ ಒಂದು ಐಡೆಂಟಿಟಿ ಕಾರ್ಡನ್ನು ತೋರಿಸಿ ಅವರು ಹೋಗಬೇಕಾಗ್ತದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಇರ್ತದೆ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೆ. ಈ ಹೋಟೆಲ್ ರೆಸ್ಟೋರೆಂಟ್ ಬಿಟ್ಟು ಎಲ್ಲ ಬಾರು ರೆಸ್ಟೋರೆಂಟು ಮತ್ತು ವೈನ್ ಶಾಪ್ಗಳು ಅಲ್ಲದೆ ಉಳಿಕಿದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದಿರ್ತವೆ. ವೈನ್ ಶಾಪು ಬಂದಿರ್ತದೆ ಸಂಪೂರ್ಣ ಬಂದು ವೈನ್ ಶಾಪ್ ಸಂಪೂರ್ಣ ಬಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಂಪೂರ್ಣ ಬಂದು ಆಮೇಲೆ ಉಳಿಕಿದ ಎಲ್ಲ ಅಂಗಡಿ ಮುಂಗಟ್ಟುಗಳು ಮಾರ್ಕೆಟ್ನಲ್ಲಿ ಬಂದಿರ್ತವೆ. ಯಾವುವು? ಇದು ಆಹಾರ ದಿನಸಿ ಹಣ್ಣು ತರಕಾರಿ ಡೈರಿ ಹಾಲಿನ ಬೂತ್ಗಳು ಮಾಂಸ ಮತ್ತು ಮೀನು ಮತ್ತು ಪಶು ಆಹಾರ. ಈ ಅಂಗಡಿಗಳು ಮಧ್ಯಾಹ್ನ 12 ಗಂಟೆವರೆಗೆ ಮಾತ್ರ ಪ್ರಾರಂಭ ಇರ್ತವೆ. 12 ಗಂಟೆ ನಂತರ ಇವು ಎಲ್ಲರೂ ಬಂದಾಗ್ತವೆ. ಹಾಲಿನ ಅಂಗಡಿಗಳು ಮಾತ್ರ ಪ್ರಾರಂಭ ಇರ್ತವೆ. ಅದನ್ನು ಹೊರತುಪಡಿಸಿ ಅಗತ್ಯ ಮತ್ತು ತುರ್ತು ಸೇವೆಗಳು ನಿರಂತರವಾಗಿ ಇರ್ತವೆ. ಏನ್ರಿ? ಹೌದು, ಸಂಪೂರ್ಣ ತಾಲೂಕಿನಲ್ಲಿ ಗ್ರಾಮೀಣ ಭಾಗ ಸಹಿತವಾಗಿ